नमस्कार इवत ना निम जो तुम्बा टेस्टी हागू तुम्बा ईजी आगे कडले हिट्टी बर्फी रेसिपी शेर मारती निम्हे रेसिपी इष्टारे चानल सब्सक्राइब माड़ी बेल आइकन क्लिक मरीबेड़ी। मदलिगे नानु वंदु बांडलिगे वंदु काल कप कडले हिट्टन हाकि लो फ्लेमली चनागी हुर्कोल्तीनी। वंदु एंट निम्ष लो फ्लेमली हुर्कोंड्रे साकु कडले हिट्टिंदा कडले हिट्टिन स्मेल होगबेकु आद्रे कलर चेंज आगबारदु। लो फ्लेमल्ले हुर्कोळ्ळी। एंट निम्षद नंतर नानु कडले हिट्टिगे अर्ध कप तुप्प हाकोंडिद्दीनि। कडले हिट्टन तुप्पदोंदिगे चेन्नागि फ्राई माड्कोळ्ळबेकु। नीवु इल्लि नोडबहुदु चेन्नागि नानु ओंदु चमचदिंद फ्राई माड्कोळ्ळ्तिद्दीनि। ई कन्सिस्टेन्सिगे बंद मेले काल कप चिरोटि रवेन इदिक्के हाकोंडिद्दीनि। इदन्न नानु चेन्नागि मिक्स माड्तीनि। नानु फ्लेम अन्नु लो आगिने इट्कोंडिद्दीनि। लो फ्लेम अल्लि चेन्नागि चिरोटि रवेन तुप्प मत्तु कडले हिट्टोंदिगे चेन्नागि मिक्स माड्कोंडु अर्ध टी स्पून एलक्की पुडिन हाकोंडिद्दीनि फ्लेवरिगे। ಒಂದು ವೇಳೆ ನಿಮಗೆ ಈ ಮಿಶ್ರಣ ಡ್ರೈ ಅನ್ಸಿದ್ರೆ ನೀವು ಇನ್ನೂ 2 ರಿಂದ 3 ಟೇಬಲ್ ಸ್ಪೂನ್ ತುಪ್ಪನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಚಿರೋಟಿ ರವೆ ಹಾಗೂ ಕಡಲೆ ಹಿಟ್ಟು ತುಪ್ಪದಲ್ಲೇ ಚೆನ್ನಾಗಿ ಬೇಯಬೇಕು। ಈಗ ನಾನು ಇದಕ್ಕೆ ಸಕ್ಕರೆ ಪುಡಿ ಹಾಕೊಳ್ತೀನಿ। ಮೊದಲಿಗೆ ನಾನು 1/2 ಕಪ್ ಸಕ್ಕರೆ ಪುಡಿ ಹಾಕೊಂಡಿದ್ದೀನಿ ಹಾಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ। ಈಗ ಇನ್ನೂ 1/2 ಕಪ್ ಸಕ್ಕರೆ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ। ಈಗ 1 ಟೇಬಲ್ ಸ್ಪೂನ್ ಸಕ್ಕರೆ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ। ನೀವು ಸಿಹಿನ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಬಹುದು। ಎಲ್ಲಾ ಪದಾರ್ಥಗಳನ್ನು ತುಪ್ಪದೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ। ನೋಡಿ ಎಲ್ಲಾ ಚೆನ್ನಾಗಿ ಫ್ರೈ ಆಗಿ ಇದರಿಂದ ತುಪ್ಪ ಬಿಟ್ಕೊಳ್ತಿದೆ ಅಂದ್ರೆ ಈಗ ರೆಡಿ ಆಗಿದೆ ಅಂತ ಹೇಳಿ ನಾನು ಒಂದು ಗ್ಲಾಸ್ ಮೌಲ್ಡಿಗೆ ತುಪ್ಪ ಸವರ್ಕೊಳ್ತಿದ್ದೀನಿ। ನೀವು ಯಾವುದೇ ಸ್ಟೀಲ್ ಪ್ಲೇಟ್ ಅಲ್ಲಿ ಅಥವಾ ಬಾಕ್ಸ್ ಅಲ್ಲಿ ಬರ್ಫಿನ ಮಾಡಬಹುದು। ನಾನು ಈಗ ಇದಕ್ಕೆ ಬರ್ಫಿ ಮಿಶ್ರಣವನ್ನು ಹಾಕೊಂಡಿದ್ದೀನಿ। ನೀವು ಯಾವ ಪಾತ್ರೆನ ಉಪಯೋಗಿಸುತ್ತಿದಿರೋ ಅದನ್ನ ಚೆನ್ನಾಗಿ ತುಪ್ಪ ಅಥವಾ ಎಣ್ಣೆ ಸವರಿ ಗ್ರೀಸ್ ಮಾಡ್ಕೊಳ್ಳಿ। ಡ್ರೈ ಫ್ರೂಟ್ಸ್ ಇಂದ ನಾನು ಗಾರ್ನಿಶ್ ಮಾಡ್ತಿದ್ದೀನಿ। ನಾನು ಪಿಸ್ತಾ ಮತ್ತು ಬಾದಾಮಿಯಿಂದ ಗಾರ್ನಿಶ್ ಮಾಡಿದ್ದೀನಿ। ಈಗ ಇದು ಕಂಪ್ಲೀಟ್ ಆಗಿ ಆರಿ ಬರ್ಫಿ ಕನ್ಸಿಸ್ಟೆನ್ಸಿ ಬರಬೇಕು ಅಲ್ಲಿವರೆಗೆ ನಾವು ಇದನ್ನ ಸೆಟ್ ಆಗೋದಿಕ್ಕೆ ಹೀಗೆ ಇಡೋಣ। ನೋಡಿ ಈಗ ಇದು ಸೆಟ್ ಆಗಿದೆ। ನಾನು ಇದನ್ನ ಒಂದು ಪ್ಲೇಟ್ ಅಲ್ಲಿ ತೆಗೆತೀನಿ। ತುಂಬಾ ಟೇಸ್ಟಿ ಬರ್ಫಿ ರೆಸಿಪಿ ಇದು। ನೀವು ಟ್ರೈ ಮಾಡಿ ನೋಡಿ ತುಂಬಾ ಈಜಿಯಾಗಿ ಮಾಡಬಹುದು। ಕೆಲವೇ ಇಂಗ್ರೆಡಿಯಂಟ್ಸ್ ಇಂದ ಮಾಡುವಂತ ಬರ್ಫಿ ರೆಸಿಪಿ ಇದು। ನೀವು ಇಲ್ಲಿ ನೋಡಬಹುದು ಎಷ್ಟು ಒಳ್ಳೆ ಕಲರ್ ಬಂದಿದೆ। ತುಂಬಾ ಟೇಸ್ಟಿ ಆಗಿರುತ್ತೆ। ನೀವು ಟ್ರೈ ಮಾಡಿ ನೋಡಿ। ಕಡಲೆ ಹಿಟ್ಟಿನ ಬರ್ಫಿನ ಒಂದಿನ ಮುಂಚೆನೇ ಮಾಡಿ ನೆಕ್ಸ್ಟ್ ಡೇ ಸರ್ವ್ ಮಾಡಿ। ಹೀಗೆ ಮಾಡೋದ್ರಿಂದ ನಾವು ಏನು ಚಿರೋಟಿ ರವೆ ಇದಕ್ಕೆ ಹಾಕಿದ್ವೋ ಅದು ತುಪ್ಪನ ಹೀರ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಬರ್ಫಿ। ನೋಡಿ ನಾನು ನಿಮಗೆ ಬರ್ಫಿನ ಕಟ್ ಮಾಡಿ ತೋರಿಸ್ತೀನಿ। ನೀವಿಲ್ಲಿ ನೋಡಬಹುದು ಎಷ್ಟು ಒಳ್ಳೆ ಟೆಕ್ಸ್ಚರ್ ಬಂದಿದೆ। ತುಂಬಾ ಟೇಸ್ಟಿ ಆಗಿರುತ್ತೆ। ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿ। 4 ರಿಂದ 5 ದಿನವರೆಗೆ ಈ ಬರ್ಫಿನ ನೀವು ಸ್ಟೋರ್ ಮಾಡಬಹುದು। ಕೋವಾ ಬಳಸದೆ ಈಜಿಯಾಗಿ ಮನೆಯಲ್ಲೇ ಇರುವ ಇಂಗ್ರೆಡಿಯಂಟ್ಸ್ ಇಂದ ಮಾಡಿರುವ ಬರ್ಫಿ ರೆಸಿಪಿ ಇದು। ನಿಮಗೆ ಈ ರೆಸಿಪಿ ಇಷ್ಟ ಆದ್ರೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ। ಹಾಗೆ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋಕೆ ಮರಿಬೇಡಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್।